ಕೇಳಲ್ಲಲ್ವಾ ಬಂದಿದ್ದಾಳೆ ಅವಳು ಏನ್ ಹೇಳ್ತಾಳೋ ಅದು ನೀನೇ ಕೇಳು ಕಣ್ಣ ಮುಂದೆ ಇರೋ ಸತ್ಯನ ನೀಟಾಗಿ ನೋಡ್ಕೋ ಯಾವ ಸತ್ಯ ಮಹಿ ನನ್ನ ಹೆಂಡತಿ ಇರೋ ಸತ್ಯ ಯಾರ ಬಗ್ಗೆ ಮಾತಾಡ್ತಿದ್ಯ ಮಹಿ ನಿನ್ನ ಹಿಂದೆ ಯಾರು ಇಲ್ಲ ಅಲ್ಲ ಮಹಿ 2 ನಿಮಿಷದಲ್ಲಿ ನಿನ್ನ ಹೆಂಡತಿನ ಕರ್ಕೊಂಡು ಬಂದು ತೋರಿಸ್ತೀನಿ ಅಂದಿಯಲ್ಲ ಈಗ ಎಲ್ಲಿ ನಿನ್ನ ಹೆಂಡತಿ ಮಾತಾಡು ಮಹಿ ನಿನ್ನನ್ನ ಕೇಳ್ತಾ ಇರೋದು ನಾನು ಮನೆಯಲ್ಲಿರೋ ಎಲ್ಲ ರೂಮ್ಗಳನ್ನು ಚೆಕ್ ಮಾಡ್ಕೊಂಡು ಬಂದೆ ಅಲ್ಲೆಲ್ಲೋ ನಿನ್ನ ಹೆಂಡತಿನೇ ಇಲ್ಲ ಅಲ್ಲ ಓ ನಿನ್ನ ಹೆಂಡತಿ ಇಲ್ಲೇ ಇದ್ಲು ನಾನು ಬಂದ ತಕ್ಷಣ ಬಚ್ಚಿಟ್ಕೊಂಡ್ಬಿಟ್ಲು ಅಂತನ ನಿನ್ನನ್ನ ಕೇಳ್ತಿರೋದು ಮಹಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಬಾಗಿಲ ಹಿಂದೆನಾ ಇಲ್ಲಿ ಇಲ್ವಲ್ಲ ಮಹಿ ಓ ಕರ್ಟನ್ ಹಿಂದೆ ಇಲ್ಲೂ ಇಲ್ವಲ್ಲ ಓ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾಳ ಎಲ್ಲಿ ಇಲ್ಲೂ ಇಲ್ವಲ್ಲ ಮಹಿ ಎಲ್ಲಿ ನಿನ್ನ ಹೆಂಡತಿ ಮಂಚದ ಕೆಳಗಡೆ ಇಲ್ಲ ಬಾಗಿಲ ಹಿಂದೆ ಇಲ್ಲ ಕರ್ಟನ್ ಹಿಂದೆ ಇಲ್ಲ ಇನ್ನ ಎಲ್ಲಿದ್ದಾಳೆ यारू इल्ल मत्ते इष्टोत् नी नाडिद नाटकन नानु एनु अंत तिळ्कोबेकु एनु इल्ल यारू इल्ल सदिकलिंद होगण बा बा ननेल्ल हेळ्तीनि याको ऐनायतु या कळ्ता इदिया आ निन्न देवरु माडो प्रयत्न ला माड्बिट्टु एनु प्रयोजन इल्ल अंत कै बिट्बिट्ना एय सुम्मनिरो याको तमाशा माड्तिया एनो नेनपागिरबेकु अदक्के हेळ्ता इद्दारे हौदु मनुष्यनिगे अदष्टे केलस आगिद्दन्न अय्यो हीगे आय्तल्ल अंत नेनेस्कोंडु अळोदु इल्ल मुंदे हेगे आगुत्ते अंत अळोदु ಇವೆರಡು ಬಿಟ್ರೆ ಇನ್ನೇನಿದೆ ಹೇಳು ಇಲ್ಲ ಏನು ಹಾಕಬಾರದು ನನ್ನ ಗೌರಿ ಚೆನ್ನಾಗಿರಬೇಕು ಅವಳು ಚೆನ್ನಾಗಿಲ್ಲ ಒದ್ದಾಡ್ತಿದಾಳೆ ಅಂತ ನನಗೆ ಗೊತ್ತಿದೆ ನಾನು ಇಲ್ಲಿ ಜೀವಂತವಾಗಿ ಇದೀನಿ ಅಂದ್ರೆ ಅವಳು ಅಲ್ಲಿ ಒದ್ದಾಡ್ತಿದಾಳೆ ಅಂತಾನೆ ಅರ್ಥ ಅದರ ಒಂದಂತೂ ಸತ್ಯ ನಾನು ಜೀವಂತವಾಗಿರುವಾಗ ಅವಳು ತನ್ನ ಗಂಡನಿಂದ ದೂರ ಆಗೋ ಕೆಲಸ ಆಗಬಾರದು मुगीतु अंतिया बदको होराट अंदमे कोने उसी तनक होराट कण कोने उसी तनक होराट गौरी गौरी नीन बदलाकम्मा नी ना योचने बिटबिडबेकु ನೀನು ಬದಲಾಗಬೇಕು ಹ
ಹೇಳ್ತಾನೆ ಒಂದ್ಸಲ ನಗ್ತಾನೆ, ಇವನ್ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ರು. ಮಹೇಶ ಹಿಮ್ಮನ್ಗೆ ಸತ್ಯ ಹೇಳಿರ್ತಾನ? ತೆರೆ ಮಹೇಶ ಹಾಗೆ ಮಾಡ್ತಿದ್ರೆ ಸಾಕು ಅಪ್ಪ, ನಿನಗೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ. ನಿನ್ ಮನ್ಸು ಹೇಳ್ತಿರ್ಬಹುದು ಗೌರಿ ನಿನ್ ಸಂಸಾರ ನೀ ನೋಡ್ಕೋ, ನಿನ್ ಭವಿಷ್ಯ ನೋಡ್ಕೋ ಅಂತ. ಆದರೆ ನಿನ್ ಸಮಾಧಿ ಮೇಲೆ ನಿನ್ ಸುಖವಾದ ಸಂಸಾರನ ಹೇಗೆ ಕಟ್ಕೊಳ್ಳಪ್ಪ? ನೀನ್ ಬದುಕಿದ್ರೇನೆ ನಾನು ನೆಮ್ಮದಿಯಾಗಿರೋಕೆ ಸಾಧ್ಯ. ನೀನ್ ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗಬೇಕು. ನೀನ್ ಹೀಗ ಆಡ್ತಿದ್ರೆ ನಮ್ ಜೀವನ ನಡೆಯೋಕೆ ಹೇಗ್ ಸಾಧ್ಯ ಮಹಿ? ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ನನ್ನಿಂದ ಇನ್ನ ಎಷ್ಟು ದಿವಸ ದೂರ ಉಳಿಬೇಕು ಅಂತಿದ್ಯಾ? ಇದರಿಂದ ನಿನ್ಗೆ ಆಗ್ತಿರೋ ಲಾಭ ಆದ್ರೂ ಏನು ಮಹಿ? ನಾನ್ ಬೇಡ ಅಂತ ಆಡ್ತಿರೋ ನಾಟಕದ ಹಿಂದೆ ಇರೋ ಉದ್ದೇಶ ಆದ್ರೂ ಹೇಳು. ಇದೇ ನೀನ್ ಮಾಡ್ತಿರೋ ತಮಾಷೆನ, ಆಡ್ತಿರೋ ಆಟನ, ಅಥವಾ ನನ್ ಪೇಷನ್ಸ್ ನಾನು ಟೆಸ್ಟ್ ಮಾಡ್ತಿದ್ಯಾ? ಇಲ್ಲ ನಾನು ಇನ್ನ ಎಷ್ಟು ನಂಬ್ತೀನಿ ಅನ್ನೋದನ್ನ ನೀನ್ ಟೆಸ್ಟ್ ಮಾಡ್ತಿದ್ಯಾ? ಸಾಕಿದಲ್ಲ, ನಡಿ ಮನೆಗೆ ಹೋಗೋಣ. ನೀನ್ ಎಷ್ಟೇ ಪರೀಕ್ಷೆ ಮಾಡಿದ್ರು ಅದರಿಂದ ಸಿಗೋ ಉತ್ತರ ಒಂದೇ, ನೀನ್ ನನ್ನವನು ನಾನ್ ನಿನ್ನೋಳು, ಇದೇ ಫೈನಲ್. ಬಾ ಮಹಿ. ನಾ ಬರಲ್ಲ. ಯಾಕೆ ಬರಲ್ಲ? ನನಗೆ ಏನು ಹೇಳೋದಿಕ್ಕೆ ಆಗಲ್ಲ ಹಿಮಾ. ಮತ್ತಿನ್ ಯಾವಾಗ ಹೇಳ್ತೀಯ ಮಹಿ? ಅದಕ್ಕಿನ್ನೂ ಸಮಯ ಬಂದಿಲ್ಲ. ಆ ಸಮಯ ಯಾವಾಗ ಬರುತ್ತೆ? ಬಂದಾಗ ಹೇಳ್ತೀನಿ. ಬಂದಾಗ ನಿಮ್ ಮನೆಗೆ ಬಂದು ಡೈರೆಕ್ಟ್ ನಿನ್ ಇರೋ ವಿಚಾರ ತಿಳಿಸ್ ಹೇಳ್ತೀನಿ. ಕಾಮ್ ಡೌನ್ ಮಹಿ, ಅದನ್ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡು ಹೇಳ್ತಿದ್ಯಾ? ಓ, ನಿಮ್ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತ ಅಪ್ಸೆಟ್ ಆಗಿದ್ಯಾ? ಇಲ್ಲ, ನೀನ್ ಸತ್ಯ ಹೇಳೋಕ್ಕೂ ಮುಂಚೆ ನಾನ್ ನಿಮ್ ಮನೆಗೆ ಬಂದು ಸತ್ಯ ತಿಳ್ಕೊಂಡೆ ಅನ್ನೋ ಸಿಟ್ಟ? ನೋಡು, ನೀನು ತಿಳ್ಕೋಬೇಕಾಗಿರೋದು ತುಂಬಾ ಇದೆ. ಸದ್ಯಕ್ಕೆ ಸಂದರ್ಭ ನಿನ್ ಕೈ ಕಟ್ಟಾಕಿದೆ ಅಂತ ಸುಳ್ಳೆಲ್ಲ ಹೇಳ್ಬೇಡ ಮಹಿ. ಅದನ್ನ ನಂಬಿದ್ರು ಸದ್ಯಕ್ಕೆ ನಿನ್ ಖುಷಿಗೋಸ್ಕರ ನಂಬಿದೀನಿ ಅಂತ ನಾಟಕ ಮಾಡ್ತೀನಿ, ಆಯ್ತಾ? ನಿನ್ ತರ ನಾಟಕ ಮಾಡೋದಕ್ಕೆ ನನಗೂ ಬರುತ್ತೆ. ನಾಟಕ ಮುಗಿಬೇಕು, ಇರೋ ಸತ್ಯ ಹೊರಗಡೆ ಬರ್ಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ವೆರಿ ಗುಡ್, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ನಿನಗೆ ಎಷ್ಟು ಟೈಮ್ ಬೇಕು ನಿನಗೆ ಕೊಡ್ತೀನಿ. ಯು ಟೇಕ್ ಯುವರ್ ಓನ್ ಟೈಮ್ ಮಹಿ, ನಾನಂತೂ ಒತ್ತಾಯ ಮಾಡಕ್ಕೆ ಬರೋದಿಲ್ಲ. ನಿನ್ ಮನಸ್ಸಲ್ಲಿ ನಾನಿದ್ದೀನಿ ಅನ್ನೋ ಸತ್ಯ ನನಗೆ ಗೊತ್ತಾದ್ಮೇಲೆ ನನ್ನ ಮನಸ್ಸಲ್ಲಿರೋ ಗೊಂದಲಗಳೆಲ್ಲ ಕ್ಲಿಯರ್ ಆಗೋಗಿದೆ. ಐ ಲವ್ ಯು ಮಹಿ. ಬಾಯ್. ಯಾರ್ಗಣ್ಣ ಫೋನ್ ಮಾಡ್ತಾ ಇದೀಯಾ ಗೌರಿಗೆ? ನನ್ ಫೋನೇ ತೆಗಿಲಿಲ್ಲ, ಇನ್ನ ನಿನ್ ಫೋನ್ ರಿಸೀವ್ ಮಾಡ್ತಾಳ ಅವಳು.
ಹಲೋ ಅಂಕಲ್. ಹಲೋ ಹೇಳಿ ಅಂಕಲ್. ನೋಡಿದ್ಯಾ ನನ್ನ ಫೋನ್ ತೆಗೆದ್ಲು, ನಾನು ಮೊದಲು ಮಾತಾಡು. ಗೌರಿ ಅಲ್ಲಮ್ಮ, ಏನ್ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ ನೀನು ನೀನು ಅಂತ? ಅಲ್ಲ, ಬುದ್ಧಿ ಇಲ್ವಾ ನಿನಗೆ? ನಿಮ್ಮಪ್ಪ ಬದುಕಿರ್ಬೇಕು ಅಂತ ಆಸೆ ಇದೆಯಾ ನಿನಗೆ, ಅಥವಾ ಇವತ್ತೇ ಅವನ್ನ ಮುಗಿಸ್ಬಿಡ್ಬೇಕಾ? ಫೋನ್ ಮಾಡಿದವರು ಯಾರು ಅನ್ನೋ ಪ್ರಜ್ಞೆ ಇಲ್ವಾ ನಿನಗೆ? ಈಗ ನಾನು ಏನ್ ಮಾಡ್ದೆ ಅಂತ ನನ್ನನ್ನು ಬೈತಿದ್ದೀರಾ? ಆಗ್ಲಿಂದ ಸಾವು ಸತಿ ಫೋನ್ ಮಾಡ್ತಾ ಇದ್ರು ಪಿಕ್ ಮಾಡ್ತಿಲ್ವಂತೆ. ಫೋನ್ ತಗೊಳ್ಳೋ ಸ್ಥಿತಿ ನಾನು ಇರಲಿಲ್ಲ, ಫೋನ್ ನನ್ನ ಹತ್ರ ಇರಲೂ ಇಲ್ಲ. ಪರಿಸ್ಥಿತಿ ಇರಲಿಲ್ಲ ಅಂದ್ರೆ ಪರಿಸ್ಥಿತಿ ಮಾಡ್ಕೋಬೇಕು. ನಿಮ್ಮ ಮಗಳು ಬಂದು ನಮ್ಮ ಮನೆಯಲ್ಲಿ ನಿಂತಿದ್ದಾಳೆ, ಮಹೇಶ್ ಅವಳನ್ನ ಕರ್ಕೊಂಡು ಬಂದಿದ್ದಾನೆ. ಅದು ನನಗೂ ಗೊತ್ತು, ಅದು ನೀನೇನ್ ಹೇಳಬೇಕಾಗಿಲ್ಲ. ಅದು ಗೊತ್ತಾಗಿರೋದಕ್ಕೆ ಇಷ್ಟು ಟೆನ್ಷನ್ ಅಲ್ಲಿ ಫೋನ್ ಮಾಡ್ತಾ ಇರೋದು. ಅಲ್ಲಮ್ಮ ನಿಮಗೆ ಏನನ್ನು ಮಾತಾಡ್ತಾ ಇದೆಯಲ್ಲ, ವಿಷಯ ಹೇಳೋದು ಗೌರಿ. ಹಿಮಾಗೆ ಏನು ಗೊತ್ತಾಗಲಿಲ್ಲ ತಾನೆ? ಇಲ್ಲ. ಸರಿ, ಅಲ್ಲಿ ಏನ್ ನಡೀತು? ಇದ್ದಕ್ಕಿದ್ದ ಹಾಗೆ ಮಹೇಶ ನನ್ನ ಹೆಂಡತಿ ಯಾರು ಅಂತ ತೋರಿಸ್ತೀನಿ ಬಾ ಅಂತ ಹಿಮಾನ್ ಮನೆ ಕರ್ಕೊಂಡು ಬಂದಿದ್ದಾನೆ. ಎಲ್ಲ ವಿಷಯ ಹೇಳ್ಬಾ ಅಂತ ನನಗೆ ಬಲವಂತ ಮಾಡ್ತಿದ್ದ. ನಾನು ಮತ್ತೆ ಸಾಯೋ ಬೆದರಿಕೆ ಹಾಕಿ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾನೆ. ಹೌದಾ? ಹಾಗಾದ್ರೆ ಹಿಮಾ ನಿನ್ನ ನಾನು ಹಿಮಾನ್ ನೋಡ್ಲಿಲ್ಲ, ಅವಳು ನನ್ನ ನೋಡ್ಲಿಲ್ಲ. ನಾನು ಮಹೇಶನ್ ಹೆಂಡತಿ ಅಂತ ಹಿಮಾ ಗೊತ್ತಾಗ್ಲೂ ಇಲ್ಲ. ಸದ್ಯ ಅವಳು ಬರೋಕ್ಕೂ ಮುಂಚೆ ಮನೇಲಿ ಇದ್ದಿದ್ದ ನನ್ನ ಮಹೇಶನ್ ಫೋಟೋ ಎಲ್ಲ ತೆಗೆದು ಅವಳ ಮಹೇಶನ್ ಫೋಟೋನ ಹಾಕಿದ್ದೆ. ಒಳ್ಳೇದಾಯ್ತು, ಇದರಿಂದ ಅವಳ ಮನಸ್ಸಲ್ಲಿದ್ದ ಗೊಂದಲನೂ ಪರಿಹಾರ ಆಯ್ತು. ಆದ್ರೂ ಮಹಿ ನಿನ್ನನ್ನ ಬಿಟ್ಟು ಬರೋ ಪ್ರಯತ್ನ ಮಾಡ್ತಾ ಇಲ್ವಲ್ಲ? ಮಾಡ್ತಾನೆ, ಆದ್ರೆ ಅದಕ್ಕೆ ನೀವು ಸಹಾಯ ಮಾಡ್ಬೇಕು. ಸಹಾಯ ಮಾಡದಿದ್ರು ಪರವಾಗಿಲ್ಲ, ಅದಕ್ಕೆ ತೊಂದರೆ ಅಂತೂ ಮಾಡಬಾರ್ದು. ನಾನು ಏನ್ ಮಾಡ್ದೆ? ಅಲ್ಲ, ನಾನು ಮಹೇಶನ್ ಒಪ್ಪಿಸ್ತಾ ಇದ್ದೀನಿ, ಅವನನ್ನ ಬಿಟ್ಟು ಹೋಗೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ಕೊಂಡು ಹಿಮಾನ ಇಲ್ಲಿಗೆ ಬರೋಕ್ ಬಿಟ್ಟಿದ್ದೀರಲ್ಲ. ಸ್ವಲ್ಪ ದಿನ ಹಿಮಾನ ಮನೇಲೆ ಇಟ್ಕೊಂಡ್ರೆ ನಾನು ಮಾಡ್ತಿರೋ ಪ್ರಯತ್ನಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ಅದರಿಂದ ಆಗೋ ಸಮಸ್ಯೆನ ಬಗೆಹರಿಸೋದ್ರಲ್ಲೇ ಸಮಯ ಕಳೆದು ಹೋಗುತ್ತೆ. ಅರ್ಥ ಆಯ್ತು ಬಿಡು, ನಾನು ಅದನ್ನ ನೋಡ್ಕೋತೀನಿ. ಆದ್ರೆ ಮಧ್ಯದಲ್ಲಿ ನೀನ್ ಏನಾದ್ರೂ ನೋಡಿ, ನನಗ್ ಬೆದರಿಕೆ ಹಾಕೋಕ್ ಬರಬೇಡಿ. ನನಗ್ ಪೂರ್ತಿ ವಿಷಯ ಗೊತ್ತಿದೆ. ನಮ್ಮಪ್ಪ ನಿಮ್ ಕೈಯಲ್ಲಿದ್ದಾರೆ ಅಂತ ಗೊತ್ತಿದ್ದು ನಾನು ಯಾಕೆ ತಪ್ಪು ಮಾಡ್ಲಿ? ನನ್ಗೇನ್ ತಲೆ ಕೆಟ್ಟಿದ್ಯಾ? ಸರಿ, ಹಿಮಾಗೆ ಯಾವುದೇ ರೀತಿಯ ಅನುಮಾನ ಬರ್ಲಿಲ್ವಲ್ಲ, ಅದೇ ನಮಗ್ ನೆಮ್ಮದಿ. ಹಾಗೆ ಮಹಿಗೂ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರ್ದ ಹಾಗೆ ನೋಡ್ಕೋಬೇಕು, ಅದು ನಿನ್ನ ಕರ್ತವ್ಯ. ಏನಂತಮ್ಮ? ಹೇಗೋ ಸಿಚುವೇಶನ್ನ ಗೌರಿ ಹ್ಯಾಂಡಲ್ ಮಾಡಿದಾಳೆ, ಹಿಮಾಗೆ ಯಾವ ಅನುಮಾನನೂ ಬಂದಿಲ್ಲ, ನಿನ್ನ ಜೀವ ಉಳಿತು ಅಂತ ಅನ್ಕೊ. ಹೀಗೆ ಹೇಳ್ಬಿಟ್ರೆ ಹೇಗಮ್ಮ? ಸ್ವಲ್ಪ ಡೀಟೇಲ್ ಆಗಿ ಹೇಳೋ. ಹೇಳ್ತೀನಿ, ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಯಾಕೋ ಪುಟ್ಟದವ್ರೆ, ನಿನಗ ಲೆಕ್ಕ ಬರ್ಲಿಲ್ವಾ? ಇಲ್ಲ ಅಜ್ಜಮ್ಮ, ಗೊತ್ತಿತ್ತು, ಆದ್ರೆ ಟೈಮ್ ಸಾಕಾಗ್ಲಿಲ್ಲ. ಏ ದಡ್ಡ, ಹಂಗ ಅನ್ನಬಾರ್ದು ಕಣಪ್ಪ. ನಮ್ಮ ಸಮಯನ ದುಡಿಸ್ಕೊಳ್ಳೋ ಬುದ್ಧಿವಂತಿಗೆ ನಮ್ಮ ಹತ್ರನೇ ಇರುತ್ತೆ ಕಣೋ, ಅದನ್ನ ದುಡಿಸ್ಕೊಳ್ದೆ ಹೋದ್ರೆ ನಮ್ಮನ್ನ ಗುಡಿಸ್ಕೊಂಡು ಹೊರಟು ಹೋಗತ್ತೆ. ಸರಿಯಾಗಿ ಹೇಳಿದೆ ಮಧುರ. ಎಂಥದ್ದೇ ಸಂದರ್ಭದಲ್ಲೂ ಎಂಥದ್ದೇ ಪರಿಸ್ಥಿತಿಲೂ ಒಂದು ಉತ್ತರ ಪ್ರಶ್ನೆ ಇದ್ದೇ ಇರುತ್ತೆ. ಪ್ರಶ್ನೆ ಇದ್ ಕಡೆ ಉತ್ತರ ಇದ್ದೇ ಇರುತ್ತೆ. ಸರಿಯಾಗಿ ಹೇಳಿದೆ ನೀನು, ಆದ್ರೆ ಅದನ್ನ ಗುರುತಿಸ್ಕೊಳ್ಳೋದ್ರಲ್ಲಿ ನಾವು ಸೋತ್ ಬಿಡ್ತೀವಿ ಕಣೆ. ಯಾಕೆ ಹೇಳು? ನಮ್ಮ ಸೋಂಬೇರಿ ತಂದಿಲ್ಲ. ನಮಗೆ ಒಂದು ದಾರಿ ಸಿಕ್ಕಿದ್ರೆ ಮುಗಿದೋಯ್ತು ಕಣ್ರೆ, ನಮಗ್ ಬೇರೆ ದಾರಿನೇ ಇಲ್ವೇನೋ ಅನ್ಕೊಂಡು ಅದರೊಳಗೆ ಬಿದ್ದು ಒದ್ದಾಡ್ತಾ ಇರ್ತೀವಿ. ಅದನ್ನ ಮರ್ತು ಒಂಚೂರು ಅಕ್ಕಪಕ್ಕ ನೋಡಿದ್ರೆ ಬೇರೆ ದಾರಿನೂ ಸಿಗುತ್ತೆ, ಅಲ್ಲೂ ನಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಮತ್ ಯಾಕೆ ನೋಡಲ್ಲ? ನೋಡದೆ ಇರೋದಕ್ಕೆ ಮನಸ್ಸು ಕಾರಣ ಕಮಲಿ. ಮನಸ್ಸು ಆ ರೀತಿ ಮಾಡೋದಕ್ಕೆ ಸೋಲ್ಗಳ ಕಾರಣ ಇರ್ಬೋದು, ಆ ಸೋಲ್ಗಳು ಹೋರಾಟದ ಶಕ್ತಿನ ಕುಗ್ಸಿರ್ಬೋದು. ಒತ್ತಡಕ್ಕೆ ಸಿಕ್ಕಾಕೊಂಡ ಮೇಲೆ ಬೇಯಕ್ ಇಷ್ಟ ಇಲ್ಲ ಅಂದ್ರೂ ಬೇಯ್ಬೇಕಮ್ಮ, ಹಾಗಾಗ್ಬಿಡತ್ತೆ ಜೀವನ. ಅಜ್ಜಮ್ಮ, ನನ್ ಮಾಸ್ ಕಾರ್ಡ್ಗೂ ನೀವ್ ಹೇಳ್ತಿರೋದ್ಕು ಏನ್ ಸಂಬಂಧ?
ಯಾಕಿಲ್ಲ ಪುಟ್ಟದೋರೆ, ಎಲ್ಲದಕ್ಕೂ ಸಂಬಂಧ ಇದೆ. ಈಗ ಒತ್ತಡ ಎಲ್ಲಿ ಇರೋದಿಲ್ವೋ ಅಲ್ಲಿ ಮನಸ್ಸು ತಿಳಿಯಾಗಿರುತ್ತೆ, ನಾವು ಮಾಡೋ ಕೆಲಸದ ಕಡೆ ಗಮನ ಹೆಚ್ಚಾಗಿರುತ್ತೆ, ನಾವು ಮಾಡೋ ಕೆಲಸಗಳೆಲ್ಲನೂ ಚೆನ್ನಾಗಿರುತ್ತೆ. ಈ ರೀತಿ ಕಮ್ಮಿ ಅಂಕ ತೆಗೆಯೋದು ತಪ್ಪುತ್ತೆ ಕಣಪ್ಪ. ಒಂದ್ ಮಾರ್ಕ್ ಹೋಗಿದ್ಕೆ ಇಷ್ಟೊಂದು ದೊಡ್ಡ ಭಾಷಣ ಅಜ್ಜಮ್ಮ. ಹೌದು ಕಣೋ, ಈಗ ನಿನ್ನ ಪರೀಕ್ಷೆಯ ಒಂದು ಅಂಕ ಜೀವನದ ಒಂದು ಘಳಿಗೆ ಇದ್ದಾಗೆ ಕಣೋ. ಅಲ್ಲಿ ಕಳೆದಿದ್ದು ಬರೀ ನೀನು ಅಂಕೆ ಮಾತ್ರ, ಆದರೆ ಇಲ್ಲಿ ಕಳಿಯೋದು ಜೀವನ ಕಣಪ್ಪ. ನೀನು ಕಳೆದ ಅಂಕೆನ ಮತ್ತೆ ನೀನು ಗಳಿಸ್ಕೋಬಹುದು, ಆದರೆ ಕಳೆದ ಜೀವನನ ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಕಣೋ. ಯಾವುದಕ್ಕೆ? ನನ್ನ ಹೆಣ ನೋಡಬಾರ್ದು ಅನ್ನೋ ನಿನ್ನ ನಿರ್ಧಾರಕ್ಕೆ. ಅಂತೂ ಸಾಹಿತಿನಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊಂಡು ನನ್ನ ಸೋಲಿಸ್ತಿದೀಯ. ನನ್ನ ಕಣ್ಮುಂದೆ ಇರೋ ಈ ಹೋರಾಟದಲ್ಲಿ ನನ್ನ ಗೆಲ್ಲೋದು ತುಂಬಾ ಮುಖ್ಯ ಮಹೇಶ. ಹಾಗಾದ್ರೆ ನಾನು ಸೋದ್ರೆ ಪರವಾಗಿಲ್ಲ ಗೌರಿ, ನಿನ್ನ ಎಲ್ಲಿ ಸೋಲಿಸ್ತಿದ್ದೀನಿ, ನಿನ್ನನ್ನ ಗೆಲ್ಲಿಸ್ತಿದ್ದೀನಿ, ನನ್ನಿಂದ ಬಿಡುಗಡೆ ಕೊಡಿಸ್ತಿದ್ದೀನಿ, ನೀನ್ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕೆ ನನಗೆ ಬೇಡವಾಗಿರೋದನ್ನ ಯಾಕೆ ಮಾಡ್ತಿದ್ಯಾ? ಯಾಕಂದ್ರೆ ಅದೇ ನನ್ನ ಗೆಲುವು. ನಿನ್ನ ಜೀವನನ ನೀನಾಗ ನೀನೇ ಹಾಳು ಮಾಡ್ಕೊಳ್ಳೋದನ್ನ ಯಾರಾದರೂ ಗೆಲುವು ಅಂತ ಹೇಳ್ತಾರ ಗೌರಿ? ಸೋಲು ಗೆಲುವಿನ ಬಗ್ಗೆ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಮಹೇಶ. ಈಗ ಕಬ್ಬಿನ ಜಲೆಯಿಂದ ರಸ ತೆಗಿಯೋನು, ಅದು ಕಬ್ಬಿನ ಸಾವು ಅಂತಾನ ಅಥವಾ ಸಿಹಿ ತೆಗೆದು ಗೆಲುವು ಅಂತಾನ? ಮಾತು ಹೇಗೆ ಬೇಕಾದರೂ ಆಡ್ಬೋದು ಗೌರಿ. ನಾನು ಹೀಗೆ ಮಾತಾಡೋದು, ಗೋಡೆ ಮೇಲಿದ್ದ ಫೋಟೋಗಳು ಹೇಗೆ ಬದಲಾಯ್ತು ಗೌರಿ? ನಾನೇ ತೆಗೆದೆ, ಯಾಕಂದ್ರೆ ನಿನ್ ಜೊತೆಗಿರ್ಬೇಕಾಗಿರೋದು ನಾನಲ್ಲ ಹಿಮ. ತೀರ್ಮಾನ ಅದೇ ಅಂತ ನಿರ್ಧಾರ ಆದ್ಮೇಲೆ ನಾನದನ್ನ ನಿನಗೆ ಹೇಳಿದ್ದು, ನಿನ್ ಮನೆಯಿಂದ ಆಚೆ ಹೋಗಿದ್ದು. ಹೋಗಿದ್ದು ನಾನು ಮತ್ತೆ ವಾಪಸ್ ಬರೋದಕ್ಕೆ ಇರಬಹುದು, ಯಾಕಂದ್ರೆ ಇದು ನಿನ್ ಮನೆ. ಆದ್ರೆ ನಾನು ಇಲ್ಲಿಂದ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನನ್ನ ಫೋಟೋ ನಿನ್ ಜೊತೆ ಯಾಕಿರ್ಬೇಕು ಅನ್ನೋ ಆಲೋಚನೆ ಬಂತು, ಅದಕ್ಕೆ ಎಲ್ಲ ತೆಗೆದ್ಬಿಟ್ಟೆ. ಆಮೇಲೆ ನಿನ್ ಜೊತೆಗೆ ಇರ್ಬೇಕಾಗಿರೋದು ಹಿಮ ಅನ್ನೋದು ನೆನ್ಪಿಗೆ ಬಂತು, ಅದಕ್ಕೆ ಅವಳ ಫೋಟೋಗಳನ್ನ ಹಾಕ್ದೆ. ಅದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿದೆ, ಸುಮಾರು ತಪ್ಪಿದೆ. ನೀನ್ ಈ ರೀತಿ ಆಡ್ತಿದ್ಯ ಅಂದ್ರೆ ನಿನಗೆ ಹುಚ್ಚ ಹಿಡಿದಿದೆ. ನನ್ನ ಹೆಂಡತಿ ಯಾರು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ, ಅದನ್ನ ನೀನ್ ಡಿಸೈಡ್ ಮಾಡೋ ಅಗತ್ಯ ಇಲ್ಲ. ಅವಳು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ನನ್ನ ಹೆಂಡತಿ ಆಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆಯ್ತಾ, ಎಲ್ಲ ಮುಗೀತಾ? ಈ ಗೋಡೆ ಮೇಲಿರೋ ಹಿಮ ಫೋಟೋನ ತೆಗೆದು ಬಿಸಾಕ್ಬೋದು ಮಹೇಶ, ಆದ್ರೆ ಮನ್ಸಿನ ಗೋಡೆ ಮೇಲಿರೋ ಹಿಮನ ತೆಗೆಯಕ್ಕಾಗತ್ತಾ? ನನ್ನ ಮನ್ಸಲ್ಲಿ ಅವಳು ಇಲ್ಲ ಗೌರಿ. ಆದ್ರೆ ಅವಳ ಮನ್ಸಲ್ಲಿ ನೀನಿದ್ಯಲ್ಲ. ಈಗ ನನ್ನ ಮನ್ಸಲ್ಲಿ ನೀನ್ ನೂರಕ್ ನೂರಷ್ಟು ಇಲ್ಲ ಅಂದ್ಮೇಲೆ ಅವಳ ಹತ್ರ ನೀನ್ ಹೋಗೋದೇ ಸರಿ. ಅವಳಿಂದ ನೀನ್ ಇಷ್ಟು ದೂರ ಇದ್ರು, ದೂರ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರು, ಅವಳಿನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ? ಅದಕ್ಕೆ ಅವಳಿನ ಕೆನೆಗೆ ಮುತ್ಕೊಟ್ಟಿದ್ದೆ ಸಾಕ್ಷಿ. ಅಷ್ಟು ಪ್ರೀತಿಸೋ ಜೀವಕ್ಕೆ ಮೋಸ ಮಾಡಬಾರ್ದು. ಅವಳನ್ನ ಸ್ವೀಕರಿಸು, ನನ್ನ ನಿರಾಕರಿಸು, ಇದು ನನ್ನ ಆಜ್ಞೆ ಅಲ್ಲ, ಪ್ರಾರ್ಥನೆ.